ರಾಜ್ಯ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ ದಿನಗಣನೆ ಇರೋದ್ರಿಂದ ಎಲ್ಲಾ ಪಕ್ಷಗಳು ಕೂಡ ಭರ್ಜರಿಯಾಗಿ ಮತಬೇಟೆಗೆ ಇಳಿತಾ ಇದೆ ಸೋ ರಾಜ್ಯ ವಿಧಾನಸಭಾ ಚುನಾವಣೆ ಕೇವಲ 9 ದಿನಗಳು ಇವತ್ತಿನಿಂದ ಲೆಕ್ಕ ಹಾಕೊಂಡ್ರೆ ಸರಿಯಾಗಿ ಹಾಗಾಗಿ ಎಲ್ಲಾ ಪಕ್ಷಗಳಿಂದ ಕೂಡ ಭರ್ಜರಿಯಾಗಿ ಮತಬೇಟೆಯ ಶಿಕಾರಿ ಶುರುವಾಗಿಬಿಟ್ಟಿದೆ ಮಂಕಾಗಿದ್ದ ರಾಜ್ಯ ಬಿಜೆಪಿಗೆ ನಮೋ ಬೂಸ್ಟ್ ಅನ್ನು ಕೊಟ್ಟಿದ್ದಾರೆ ಭಾರಿ ಸಂಚಲನ ಮೂಡಿಸ್ತಾ ಇದೆ ಅಗ್ರ ನಾಯಕರ ಪ್ರಚಾರ ಒಂದಕಡೆ ಮೋದಿ ಪ್ರಚಾರ ಮತ್ತೊಂದಕಡೆ ಅಮಿತ್ ಶಾ ಅವರ ಪ್ರಚಾರ ಮತ್ತೊಂದಕಡೆ ಜೆಪಿ ನಡ್ಡಾ ಮತ್ತೊಂದಕಡೆ ಯೋಗಿ ಆದಿತ್ಯನಾಥ್ ಅವರ ಎಂಟ್ರಿ ಸೋ ಬಿಜೆಪಿ ಅವರಿಗೆ ಆನೆ ಬಲ ಬಂದಂಗಾಗಿದೆ ಬಿಜೆಪಿಗೆ ಶಕ್ತಿ ತುಂಬಿದ್ದಾರೆ ಮೋದಿ ಅವರ 2 ದಿನದ ಪ್ರಚಾರ ಇದೆಯಲ್ಲ ಸೋ ಅದು ಎಲ್ಲೋ ಒಂದಕಡೆ ಪಾಸಿಟಿವ್ ವೈಬ್ಸ್ ಅನ್ನು ಬಿಜೆಪಿ ಅವರಿಗೆ ತಂದೊಡ್ಡದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಪ್ರಮುಖವಾಗಿ ಈ ಕಿತ್ತೂರು ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹಳೆ ಮೈಸೂರು ಭಾಗದಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಮತ್ತೆ ಮೇ 2ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ರಾಜ್ಯದಲ್ಲಿ ಮತ್ತೆ ಮೋದಿ ಅವರ ಮೇನೆಯ ಶುರುವಾಗುತ್ತೆ ಮೋದಿ ಅವರ ಪ್ರಚಾರ ಶುರುವಾಗುತ್ತೆ ಸೋ ಇವೆಲ್ಲ ಪಕ್ಷಗಳು ಕೂಡ ಕೇವಲ ಒಂದು ಪಕ್ಷ ಅಂತ ಮಾತ್ರ ಅಲ್ಲ ಒಂದು ಕಡೆ ಬಿಜೆಪಿ ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತೊಂದು ಕಡೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಮೂರು ಪಕ್ಷಗಳು ಕೂಡ ಈ ಬಾರಿ ಗೆಲುವಿನ ನಗೆಯನ್ನ ಬೀರಲೇಬೇಕು ಅನ್ನೋ ಜಿದ್ದಾಜಿದ್ದಿಗೆ ಬಿದ್ದಿವೆ ಹಾಗಾಗಿ ನೆಕ್ ಟು ನೆಕ್ ಫೈಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಇದೆ ಮತ್ತೊಂದು ಕಡೆ ಜೆಡಿಎಸ್ ಈ ಬಾರಿ ಸಂಪೂರ್ಣವಾಗಿ ಅಧಿಕಾರವನ್ನ ನಾವು ಹಿಡಿತೀವಿ ಅಂತ ಹೇಳ್ತಾ ಇದ್ದಾರೆ ಸೋ ನೋಡಬೇಕು ಜೆಡಿಎಸ್ ಈ ಬಾರಿ ಕಿಂಗ್ ಮೇಕರ್ ಆಗುತ್ತಾ ಅಥವಾ ಯಾವುದಾದರೂ ರಾಷ್ಟ್ರೀಯ ಪಕ್ಷ ಸಂಪೂರ್ಣವಾಗಿ ಬಹುಮತವನ್ನ ಸಾಧಿಸಿ ಕರ್ನಾಟಕವನ್ನ ಈ ಬಾರಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆಗುತ್ತಾ ಹೇಗೆ ಏನ್ ಕಥೆ ಅನ್ನೋದು ಸೋ ಇನ್ನೊಂದು 10 13 ದಿನಗಳಲ್ಲಿ ಕಂಪ್ಲೀಟ್ ಆಗಿ ಚಿತ್ರಣ ಗೊತ್ತಾಗಿಬಿಡುತ್ತೆ ಯಾಕಂದ್ರೆ ಮತದಾರರ ಮನಸ್ಸಿನಲ್ಲಿ ಈ ಬಾರಿ ಏನಿದೆ ಹಾಗಾದ್ರೆ ಸೋ ಇಷ್ಟೆಲ್ಲ ಹವಾ ಕ್ರಿಯೇಟ್ ಆದ್ರೂ ಕೂಡ ಅದೆಲ್ಲ ಕೂಡ ಮತಗಳಾಗಿರುತ್ತಾ ಅನ್ನೋದು ಸೋ ಸದ್ಯ ಮಟ್ಟಿಗೆ ಇರುವಂತ ಕುತೂಹಲ ಕಾದ್ ನೋಡೋಣ ಓಕೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪಟೇಲ್ ರೇ ಒಂದು ಕಡೆ ಇನ್ನೇನು ಎಲೆಕ್ಷನ್ ಗೆ ಕೌಂಟ್ ಡೌನ್ ಶುರುವಾಗಿಬಿಟ್ಟಿದೆ ಸೋ 9 ದಿನಗಳು ಇವತ್ತಿನಿಂದ ಸರಿಯಾಗಿ ಲೆಕ್ಕ ಹಾಕೊಂಡ್ರೆ ಸೋ ಯಾವ ರೀತಿಯಾಗಿ ಅಭ್ಯರ್ಥ ಪ್ರಚಾರ ಮೂರು ಪಕ್ಷಗಳಿಂದ ನಡೀತಾ ಇದೆ ಯಾವ ಯಾವ ರೀತಿಯಾಗಿ ಸ್ಟ್ರಾಟಜಿಗಳು ಕೊನೆ ಹಂತದ ಕಸರತ್ತುಗಳು ನಡೀತಾ ಇದೆ ಮೂರು ಪಕ್ಷಗಳಲ್ಲಿ ಸ್ತಿರಾಜ್ ಇನ್ನ ಚುನಾವಣೆಗೆ ಕೇವಲ 9 ದಿನಗಳು ಬಾಕಿ ಇರುವಂತದ್ದು ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಕಿತ್ತೂರು ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡಿ ಒಂದು ರೌಂಡ್ ಮುಗಿಸ್ಕೊಂಡು ಹೋಗಿರುವಂತದ್ದು ಮತ್ತೊಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಚಾರವನ್ನು ಮುಗಿಸಿರುವಂತದ್ದು ಇದೀಗ ಹಳೆ ಮೈಸೂರು ಭಾಗಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು ಈ ಎಲ್ಲದರ ನಡುವೆ ಕೂಡ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರು ಕೂಡ ಕಿತ್ತೂರು ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಕಡೆ ಪ್ರಚಾರವನ್ನ ಮಾಡಿರುವಂಥದ್ದು ಜೊತೆಗೆ ಈಗಾಗಲೇ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಮಧ್ಯ ಕರ್ನಾಟಕ ಹಳೆ ಮೈಸೂರು ಮತ್ತು ಕರಾವಳಿ ಕರ್ನಾಟಕದತ್ತ ಈಗಾಗಲೇ ಚುನಾವಣಾ ಪ್ರಚಾರಕ್ಕೆ ಮುಂದಾಗಿರುವಂಥದ್ದು ಈ ನಡುವೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಹಳೆ ಮೈಸೂರು ಭಾಗಕ್ಕಿನ ಮುಂದೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ಸುಮಾರು 40ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರ ಮಾಡಬೇಕು ಜೆಡಿಎಸ್ನ ಭದ್ರ ಕೂಡ ಯಾವುದೇ ಕಾರಣಕ್ಕೂ ಕೂಡ ಛಿದ್ರ ಆಗಬಾರ್ದೆಂಬ ಲೆಕ್ಕಾಚಾರದಲ್ಲಿರುವ ನಡುವೆ ಇದೀಗ ಎಚ್ ಡಿ ಕುಮಾರಸ್ವಾಮಿ ಕೂಡ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದ ಭಾಗದತ್ತ ಗಮನ ಹರಿಸಿರುವಂಥದ್ದು ಒಟ್ಟಾರೆ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ರೋಡ್ ಶೋ ಒಂದು ಕಡೆ ಆದರೆ ಇತ್ತ ಕಾಂಗ್ರೆಸ್ ನಾಯಕರು ಕೂಡ ಸದ್ಯಲ್ಲದೆ ಅನೇಕ ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಿದ್ದಾರೆ ಆದರೆ ಒಂದು ಕಡೆ ಕಾಂಗ್ರೆಸ್ಗೆ ಈ ಬಾರಿ ಅಧಿಕಾರ ಹಿಡಿಯುವಂಥ ಅಪಾಪೆ ಇರತಕ್ಕಂಥದ್ದು ಯಾಕಂತ ಹೇಳಿದ್ರೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಯಲಿ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಕರ್ನಾಟಕದಲ್ಲಿ ಲೋಕಸಭಾ ಸ್ಥಾನಗಳನ್ನು ಎಲ್ಲೊಂದು ಕಡೆ ಈಗಾಗಲೇ ಒಂದೇ ಸ್ಥಾನ ಇರತಕ್ಕಂಥದ್ದು ಮತ್ತೆ ಕೇವಲ ಬೆರಳೆಣಿಕೆ ಸ್ಥಾನಕ್ಕೆ ಸೀಮಿತ ಆಗಬೇಕಾಗಿದೆ ಅಲ್ಲದೆ ಭಾರತೀಯ ಜನತಾ ಪಕ್ಷ ಕೂಡ ಈ ಒಂದು ಚುನಾವಣೆ ಕರ್ನಾಟಕದಲ್ಲಿ ಸೆಮಿಫೈನಲ್ ಚುನಾವಣೆ ಅಂತ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ಈಗಾಗಲೇ 25 ಲೋಕಸಭಾ ಸ್ಥಾನಗಳನ್ನು ಹೊಂದಿರುವಂಥ ಭಾರತೀಯ ಜನತಾ ಪಕ್ಷ 2024ರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮತ್ತೆ 25 ಸ್ಥಾನಗಳನ್ನು ಗೆಲ್ಲಲೇಬೇಕಾಗಿದೆ ಜೊತೆಗೆ ಜೆಡಿಎಸ್ ಪಕ್ಷಕ್ಕೆ ಈ ಬಾರಿ ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿರುವಂಥದ್ದು ಒಂದು ವೇಳೆ ಜೆಡಿಎಸ್ ಏನಾದರೂ 2ನೇ ನಂಬರ್ ತೆಗೆದುಕೊಂಡ್ರು ಕೂಡ ಒಂದು ವೇಳೆ ಸರ್ಕಾರ ರಚನೆ ಮಾಡಲಾಗಲಿಲ್ಲ ಅಂತ ಹೇಳಿದ್ರು ಕೂಡ ಈಗಾಗಲೇ ಜೆಡಿಎಸ್ ಅತಂತ್ರ ವಿಧಾನಸಭೆ ಆದರೆ ಸರ್ಕಾರ ರಚಿಸಬಹುದು ಅದು ಬಿಜೆಪಿ ಅಥವಾ ಕಾಂಗ್ರೆಸ್ನೊಂದಿಗೆ ಅಂತ ಹೇಳಿ ಕನಸು ಕಾಣ್ತಿರುವಂಥದ್ದು ಒಂದು ವೇಳೆ ಜೆಡಿಎಸ್ ಈ ಬಾರಿ ಸಮಾಧಾನಕರ ಕ್ಷೇತ್ರಗಳಲ್ಲಿ ಗೆಲ್ಲದೇ ಇದ್ರೆ ಜೆಡಿಎಸ್ನ ಕುಟುಂಬಕ್ಕೂ ಮತ್ತು ಪಕ್ಷಕ್ಕೂ ಕೂಡ ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿರುವಂಥದ್ದು ಹಾಗಾಗಿ ಬಿರುಸಿನ ಪ್ರಚಾರ ಆರಂಭ ಆಗಿರುವಂಥದ್ದು ಇವತ್ತು ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಇರುವಂಥದ್ದು ಮತ್ತು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಕೂಡ ಪ್ರಚಾರವನ್ನು ಮಾಡ್ತಿದ್ದಾರೆ ಈ ಎಲ್ಲದರ ನಡುವೆ ಕೂಡ ರಾಜನಾಥ್ ಸಿಂಗ್ ಪ್ರಚಾರ ಮಾಡ್ತಿದ್ದಾರೆ ಪ್ರಮುಖವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಬೆಂಗಳೂರಿನಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆಯನ್ನು ಮಾಡ್ತಿರುವಂಥದ್ದು ಒಟ್ಟಾರೆ ಈ ಚುನಾವಣೆ ಮೂರು ಪಕ್ಷಗಳಿಗೆ ಕೂಡ ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿರುವಂಥದ್ದು ಹಾಗಾಗಿ ಮೂರು ಪಕ್ಷಗಳು ಅಬ್ಬರದ ಚುನಾವಣಾ ಪ್ರಚಾರವನ್ನು ಮಾಡ್ತಿರುವಂಥದ್ದು ಇವತ್ತು ಬಿಟ್ಟರೆ ನಾಳೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕದಲ್ಲಿ ಸುಮಾರು 6 ದಿನಗಳ ಕಾಲ ಚುನಾವಣಾ ಪ್ರಚಾರವನ್ನು ಮಾಡ್ತಿದ್ದಾರೆ ಸುಮಾರು 15ಕ್ಕೂ ಹೆಚ್ಚು ರ್ಯಾಲಿಗಳಲ್ಲಿ ಭಾಗವಹಿಸುತ್ತಿರುವಂಥದ್ದು ಸುದ್ದಿರಾಜ್ ಪಟೇಲ್ರೇ ಈಗಾಗಲೇ ಯಾಕಂದ್ರೆ ನರೇಂದ್ರ ಮೋದಿ ಅವರು ಅಭ್ಯರ್ಥ ಪ್ರಚಾರವನ್ನು ನಡೆಸಿದ್ದಾರೆ 2 ದಿನಗಳ ಕಾಲ ಸೊ ಮತ್ತೆ ನಾಳೆಯಿಂದ ಅವರ ಎಂಟ್ರಿ ಆಗುತ್ತೆ ರಾಜ್ಯಕ್ಕೆ ಸೊ ಪಾಸಿಟಿವ್ ವೈಬ್ಸ್ ಯಾವ ರೀತಿಯಾಗಿದೆ ಸೊ ಈ ದೊಡ್ಡ ದೊಡ್ಡ ಕೇಂದ್ರದ ನಾಯಕರು ಬಿಜೆಪಿ ಅವರಿಗೆ ಆನೆ ಬಲ ತಂದಂಗಾಗಿದೆಯಾ ಅವರಲ್ಲಿ ಉತ್ಸಾಹ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆಯಾ ಹೆಂಗೆ ಕಂಡು ಬರ್ತಾ ಇದೆ ಅಂತ
ಪೃಥ್ವಿರಾಜ್ ಎಲ್ಲವೊಂದು ಕಡೆ ಆಡಳಿತ ವಿರೋಧಿ ಅಲೆ ಭ್ರಷ್ಟಾಚಾರದ ಆರೋಪಗಳು ಮತ್ತು ಲಿಂಗಾಯತರ ಅಸಮಾಧಾನ ಜೊತೆಗೆ ಎಲ್ಲವೊಂದು ಕಡೆ ಯಡಿಯೂರಪ್ಪನವ್ರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿರುವಂಥದ್ದು ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಭಾರತೀಯ ಜನತಾ ಪಕ್ಷವನ್ನು ತೊರೆದಿರುವಂಥದ್ದು ಎಲ್ಲ ಕಾರಣಕ್ಕಾಗಿ ರಾಜ್ಯದ ನಾಯಕರುಗಳಿಗೆ ಈ ಬಾರಿಯ ಚುನಾವಣೆ ಕಬ್ಬಿಣದ ಕಡಲೆ ಎಂಬ ಲೆಕ್ಕಾಚಾರದಲ್ಲಿದ್ದರು. ಆದರೆ ಕೇಂದ್ರ ಗೃಹ ಸಚಿವ ಯೋಗಿ ಆದಿತ್ಯನಾಥ್ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಅಬ್ಬರದ ಚುನಾವಣಾ ಪ್ರಚಾರಗಳು ಇದೀಗ ಭಾರತೀಯ ಜನತಾ ಪಕ್ಷಕ್ಕೆ ಪಾಸಿಟಿವ್ ವೈಬ್ಸ್ ಅನ್ನು ಮೂಡಿಸಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹಾಗೂ ಯೋಗಿ ಆದಿತ್ಯನಾಥ್ ಅವರ ಚುನಾವಣಾ ಪ್ರಚಾರ ಮತ್ತು ರ್ಯಾಲಿಗಳ ಸಂಬಂಧಪಟ್ಟಾಗೆ ಸರ್ವೆಯನ್ನು ಮಾಡಿಸ್ತಿರುವಂಥದ್ದು 24 ಗಂಟೆಗಳೊಳಗಡೆ ಸರ್ವೆಯನ್ನು ಮಾಡಿಸ್ತಿರುವಂಥದ್ದು. ಆ ಸರ್ವೆಗಳ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಕಾಲಿಟ್ಟ ನಂತರ ಬಿಜೆಪಿಯಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗಿರುವಂಥದ್ದು ಮತ್ತು ಬದಲಾವಣೆ ಆಗಿರುವಂಥದ್ದು ಎಲ್ಲೊಂದು ಕಡೆ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನಗಳು ಬರುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಈಗಾಗಲೇ ವರದಿ ಹೇಳಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಬರೋ ಕಾರಣಕ್ಕಾಗಿ ಮತ್ತು ಅವರ ಅಪರದ ಪ್ರಚಾರಗಳು ಭಾಷಣಗಳಿಂದ ಮತ್ತು ಸಂವಹನಗಳಿಸಿದ್ದರಿಂದ ಕನಿಷ್ಠ ಭಾರತೀಯ ಜನತಾ ಪಕ್ಷ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಹಾಗೂ ಯೋಗಿ ಆದಿತ್ಯನಾಥ್ ಕಾರಣಕ್ಕೆ ಸುಮಾರು 20 ಹೆಚ್ಚುವರಿ ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಎಲ್ಲೊಂದು ಕಡೆ ಆಡಳಿತ ವಿರೋಧಿ ಅಲೆಯ ನಡುವೆ ಕೂಡ ಭಾರತೀಯ ಜನತಾ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಅವಕಾಶವೂ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗಬಾರದು ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಸರಳ ಬಹುಮತ ಬರಬಾರದು ಎಂಬ ಕಾರಣಕ್ಕಾಗಿ ಈ ಬಾರಿಯ ನಿರ್ಧಾರ ಭಾರತೀಯ ಬಹುಮತದ ಬಿಜೆಪಿ ಸರ್ಕಾರ ಅನ್ನುವ ಘೋಷಣೆಯನ್ನು ಕೊಡುವ ಮುಖಾಂತರ ಒಟ್ಟಾರೆ ಬಿಜೆಪಿ ಸರಳ ಬಹುಮತ ಪಡೆಯಬೇಕೆಂಬ ಅಪಾಪಿಯಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ 2 ದಿನ ಪ್ರಚಾರ ಮಾಡಿರುವಂಥದ್ದು ಇವತ್ತು ಮೇ ಡೇ ಆಗಿದ್ದ ಕಾರಣಕ್ಕಾಗಿ ನಾಳೆಯಿಂದ 6 ದಿನಗಳ ಕಾಲ ಕರ್ನಾಟಕದಲ್ಲೇ ಜಾಂಡ ಉಡಲಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯವರು ಸುಮಾರು 15 ಹೆಚ್ಚು ರ್ಯಾಲಿಗಳಲ್ಲಿ ಮತ್ತು ಸಮಾವೇಶಗಳಲ್ಲಿ ಮತ್ತು ರೋಡ್ ಶೋಗಳಲ್ಲಿ ಭಾಗವಹಿಸಲಿದ್ದಾರೆ. ಶ್ರುತಿ.